ಹಾಯ್ ನಮಸ್ಕಾರ, ನಾವು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಿರೋದು. ವೀಕೆಂಡ್ ಕರ್ಫ್ಯೂ ಅಂತ ಬಂದ್ಬಿಟ್ಟು ಎಲ್ಲರೂ ಮನೇಲಿದ್ದೀರಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನನಗೆ ಅನಿಸಿದ ಮಟ್ಟಿಗೆ. ಯಾಕಂದ್ರೆ ನಿಮ್ಮ ಹತ್ರ ಯಾವ ಚಲನಚಿತ್ರಗಳಿಲ್ಲ, ನಾವು ಚಲನಚಿತ್ರ ನೋಡ್ಕೊಂಬಂದಿದ್ದೀನಿ. ಈಗ ಯಾವ್ದನ್ನ ಕೇಳ್ತೀರ? ಗರುಡ ಗಮನ ವೃಷಭ ವಾಹನ ಚಿತ್ರ ತುಂಬ ಅದ್ಭುತವಾಗಿದೆ. ಸಸ್ಪೆನ್ಸು, ಥ್ರಿಲ್ಲರು, ಸಿಕ್ಕಾಪಟ್ಟೆ ಒಂಥರ ಶಾರ್ಟ್ ಮೂವಿಗಿಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಫಿಲ್ಮು. ಈಗ ನಾವು ಈ ಥರ ಫಿಲ್ಮು ನಾವು ಕ್ರಿಯೇಟಿವಿಟಿ ಮಾಡ್ಬೋದು ಅಂತೇಳಿ ಕನ್ನಡದಲ್ಲಿ ಹೇಳ್ಕೊಟ್ಟವ್ರು ಯಾರಪ್ಪ ಅಂತಂದರೆ ರಕ್ಷಿತ್ ಮತ್ತು ರಿಷಭ್ ಶೆಟ್ಟಿ ಅವರು. ಈಗ ಬೇಲ್ ಬಾಟಮ್ ಫಿಲ್ಮು, ಕಿರಿಪಾಟ ಫಿಲ್ಮು ಅದನ್ನು ನೋಡ್ಕೊಂಬಂದ್ವಿ. ಈಗ ಅದೇ ರೀತಿಯಲ್ಲಿ ಅದರ ಸ್ಟೇಜಲ್ಲಿ ಅವ್ರ ಹಿಂದೆ ಹೋಗ್ತಾ ಇರೋದು ರಾಜ್ ಬಿ ಶೆಟ್ಟಿ ಅವರು. ಒಂದು ಮೊಟ್ಟೆ ಕತೆ ಚಿತ್ರದ ಹೀರೋ ಆಗಿ ಮಾಡಿದಂಥ ರಾಜ್ ಬಿ ಶೆಟ್ಟಿ ಅವರು. ಗರುಡ ಗಮನ ವೃಷಭ ವಾಹನ ಚಿತ್ರದ ಡೈರೆಕ್ಷನ್ ಅವರೇ, ಲೀಡ್ ರೋಲಲ್ಲಿ ಕಾಣಿಸಿದ್ದು ಅವರೇ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಫಿಲ್ಮ್ ಮೇಲೆ, ಸಿಕ್ಕ ಅದಕ್ಕಿಂತ ಮೀರಿ ತುಂಬ ಅದ್ಭುತವಾಗಿದೆ. ಬಂದು ಬಂದಿದ್ದು ಫಿಲಮ್ ತುಂಬ ಚೆನ್ನಾಗಿದೆ. ನನಗೆ ಅನ್ಸ್ಬಿಟ್ಟು ರೇಟಿಂಗ್ ಬಂದುಬಿಟ್ಟು 10.8 ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಫಿಲಮ್ ನನಗೆ ತುಂಬ ತುಂಬ ತುಂಬಾ ಇಷ್ಟ ಆಗಿದೆ. ಎಲ್ಲ ಒಂದು ಲೋ ಕ್ಲಾಸಲ್ಲಿ ಇರುವಂಥ ಸ್ಟೋರಿ ತೊಗೊಂಡು ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ ಫಿಲಮ್. ತುಂಬ ಇಷ್ಟ ಆಯಿತು ನನಗೆ ಫಿಲಮು. ಕತೆ ಒಂದನೇ ಸ್ಟೋರಿ ಹೇಳ್ಬೇಕಪ್ಪ ಅಂದರೆ ಫ್ರೆಂಡ್ಶಿಪ್ ಆಗಲಿ, ಫ್ರೆಂಡ್ ಆಗಲಿ, ಆ್ಯಂಡ್ ಬ್ರದರ್ಸ್ ಆಗಲಿ, ಯಾವ ಥರ ಇರಬೇಕು ಅಂತೇಳಿ ಈ ಫಿಲ್ಮಲ್ಲಿ ಹೇಳ್ಬಿಟ್ಟವ್ರೆ. ಯಾಕಪ್ಪ ಅಂತಂದರೆ ಈಗ ನಮ್ಮ ಫ್ರೆಂಡಲ್ಲಿ ಆ ಫ್ರೆಂಡಿಗೆ ಯಾರೋ ಒಬ್ಬ ಹೊಡೆದ ಅಂದರೆ ನಾವು ಹೋಗಿ ಹೊಡೆಯೋದು. ಈಗ ನಮ್ಮ ಬ್ರದರ್ ಆಗಲಿ ಅಣ್ಣ ತಮ್ಮ ಯಾರ್ಯಾರು ಮುಟ್ಟಿದ್ರೆ ಯಾರಾದ್ರು ಹೊಡೆದ್ರೆ ಅವ್ಗೆ ಹೋಗಿ ಮುಖ ಮುಂದೆ ಚಚ್ಚಿಟ್ಟಿರ ರಪ್ ಹೊಡೆಯೋದು. ಈ ಥರ ಫಿಲಮ್ ಬಂದು ಭಾಳ ದಿನಾನೇ ಆಗಿಬಿಟ್ಟಿತ್ತು. 18+ ಬಂದ್ಬಿಟ್ಟು ಯಾಕಂದ್ರೆ ಇಲ್ಲಿ ಕೊಚ್ಚಾಕೋದು, ರುಂಡ ಕಡಿಯೋದು, ಇಲ್ಲಿ ಶೂಟ್ ಮಾಡೋದು. ಫಿಲಮಲ್ಲಿ ತುಂಬ ಅದ್ಭುತವಾಗಿದೆ ಫಿಲಮು. ಈ ಕತೆ ಚಿತ್ರಕತೆ ಬಂದ್ಬಿಟ್ಟು ರಾಜ್ ಬಿ ಶೆಟ್ಟಿ ಅವರು, ಲೀಡ್ ರೋಲ್ ಮಾಡಿದ್ರು ಋಷಭ್ ಶೆಟ್ಟಿ, ಇಬ್ಬರು ಒಂದೇ ಎಂಜಾಯ್ ಮಾಡಿದ್ದಾರೆ. ಮತ್ತು ನಮ್ಮ ದೇಶಪಾಂಡೆ ಅವರು, ಈಗ ಇಲ್ಲಿ ಪೊಲೀಸ್ ಆಫೀಸರಲ್ಲಿ ದೇಶಪಾಂಡೆ ಅವರು ಇದ್ದಾರೆ, ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ವಿಲನ್ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ 3-4 ಮಂದಿ ವಿಲನ್ಸ್ ಬರ್ತಾರೆ. ತುಂಬ ಅವರ ಕ್ಯಾರೆಕ್ಟರ್ ತಕ್ಕಂತೆ ನಿಭಾಯಿಸ್ತಾರೆ. ತುಂಬ ಅದ್ಭುತವಾಗಿದೆ ಸ್ಟೋರಿ ಮಾತ್ರ. ಲೈನ್ ಸಿಕ್ಕಾಪಟ್ಟೆ ಇದೆ, ತುಂಬ ಇಷ್ಟ ಆಯಿತು. ನಾರ್ಮಲಾಗಿ ಸ್ಟೋರಿ ಹೇಳ್ಬೇಕಪ್ಪ ಅಂದರೆ ಇದು ತುಂಬ ಒಂಥರ ಫ್ರೆಂಡ್ಸ್ ಆಗಲಿ ಮತ್ತು ಫ್ಯಾಮಿಲಿ ಮೂವಿ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಫಿಲಮು. ಇದರಲ್ಲಿ ಗ್ಯಾಂಗ್ಸ್ಟರ್ ಏನಪ್ಪ ಅಂತಂದರೆ ಈಗ ಯಾರು ನಮ್ಮ ರಿಷಭ್ ಶೆಟ್ಟಿಗೆ ಹೊಡಿತಾರಲ್ಲ, ಮುಟ್ತಾರಲ್ಲ, ಬೈತಾರಲ್ಲ, ಅವರಿಗೆ ರಾಜ್ ಬಿ ಶೆಟ್ಟಿ ಅವ್ರು ಹೊಡೆದು ಬಿಡ್ತಾರೆ ಫಿಲಮಲ್ಲಿ. ಎಲ್ಲ ಫಿಲ್ಮಲ್ಲಿ ನಾನು ನೋಡಿರೋ ಪ್ರಕಾರ ಹೊಡೀಲಿ ಬಡೀಲಿ ಅದ ಮರ್ಡರ್ ಮಾಡಲಿ, ಅಲ್ಲಿ ಅವರಂತೂ ಅವರೊಂದು ಸಿಂಬಲ್ ಅನ್ನೋದು ಏನೋ ತೋರಿಸಿರ್ತಾರೆ. ಆದರೆ ಈ ಗರುಡ ಗಮನ ವೃಷಭ ಚಿತ್ರದಲ್ಲಿ ಯಾರೇ ರಿಷಭ್ ಶೆಟ್ಟಿ ಅವರು ಬೈದ್ರೆ ಅವರು ರಾಜ್ ಬಿ ಶೆಟ್ಟಿ ಅವ್ರು ಹೊಡಿತಾರಲ್ಲ, ಅವ್ರ ಸ್ಲಿಪ್ಪರ್, ಅವ್ರ ಚಪ್ಪಲಿ ಅಥವಾ ಬೂಟ್ ಹಾಕ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಇದು ಅವ್ರ ಸ್ಟೈಲು. ತುಂಬ ಅದ್ಭುತವಾಗಿದೆ ಸ್ಟೋರಿ ಮಾತ್ರ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಗಲಾಟೆ ಆಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ನಮ್ಮ ದೇಶಪಾಂಡೆ ಅವರು ಪೊಲೀಸ್ ಆಫೀಸರ್ ಇರ್ತಾರೆ, ದೇಶಪಾಂಡೆ ಅವರು ಬಂದುಬಿಟ್ಟು ಇಬ್ಬರಿಗೆ ಜಗಳ ಹಚ್ಚಿಬಿಡ್ತಾರೆ, ಇಬ್ಬರು ಕ್ಲೈಮ್ಯಾಕ್ಸಲ್ಲಿ ಸಾಯ್ತಾರೆ. ತುಂಬ ಅದ್ಭುತವಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಚೇಂಜ್ ಆದರೆ ತುಂಬ ಇಷ್ಟ ಆಗ್ತಿತ್ತು ಫಿಲ್ಮು. ಮೈನಸ್ ಪಾಯಿಂಟ್ ಬಂದುಬಿಟ್ಟು ಸ್ವಲ್ಪ ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟ್ರೇ ಇಲ್ಲ, ಅದೇ ಒಂದು ಮೈನಸ್ ಪಾಯಿಂಟು, ಮತ್ತು ಬೇರೆ ಏನು ಮೈನಸ್ ಇಲ್ಲ. ತುಂಬ ಅದ್ಭುತವಾಗಿದೆ ಫಿಲಮು. ಯಾರೇ ಚಲನಚಿತ್ರ ನೋಡಿರೋ ಕೂಡಿದ ದಯವಿಟ್ಟು ಗರುಡ ಗಮನ ವೃಷಭ ಚಲನಚಿತ್ರ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಲಿಂಕ್ ಬಿಟ್ಟಿದ್ದೇನೆ ನೋಡಿ. ಮತ್ತೆ ಯಾರಿಗೆ ಈ ಫಿಲಮ್ ಬಗ್ಗೆ ಮತ್ತೆ ಏನು ಅನಿಸ್ತಾರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.